ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ತಿಂಗಳಾದಮೇಲೆ ವ್ಲಾಗ್ನ ಶುರು ಮಾಡತ್ತೇನೆ ನಾನು. ಒಂದು 3-4 ತಿಂಗಳಂತೂ ಗ್ಯಾಪ್ ಆಗಿತ್ತು. ತುಂಬ ಜನ ಯಾಕೆ ನೀವು ವ್ಲಾಗ್ ಮಾಡತ್ತಿಲ್ಲ ಅಂಥೇಳಿ ಕಮೆಂಟ್ ಮಾಡತ್ತಿದ್ರು. ಸ್ವಲ್ಪ ಬ್ಯುಸಿ ಇದ್ದೆ. ಮೇನ್ ಏನಂದ್ರೆ ಶ್ರೇಯಸ್ದು ಚಿಂಟುಂದು ಎಕ್ಸಾಮ್ ಇತ್ತು. ಅವರೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ನಾನು ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಂಡಿ. ಬಟ್ ಏನೇ, ಊರಿಗೆಲ್ಲ ಹೋದ್ನಿ ರಜದೊಳಗೆ, ಊರೊಳಗೂ ಮಾಡೋಕ್ಕಾಗಲಿಲ್ಲ. ಸೊ ಹಂಗೆ ಮಿಸ್ ಆಗ್ತಾ ಬಂತು. ಇವತ್ತಿಂದ ವ್ಲಾಗ್ನ ಶುರು ಮಾಡಬೇಕಂತ ಅಂದ್ಕೊಂಡೇನಿ. ರೆಗ್ಯುಲರ್ ಆಗಿ ಆಗಲಿಲ್ಲ ಅಂದರೂ ವಾರದಲ್ಲಿ 2-3 ವ್ಲಾಗ್ಸ್ ಅಂತೂ ನಾನು ಮಾಡಬೇಕು ಅಂತ ಅಂದ್ಕೊಂಡೇನಿ. ಖುಷಿಯಾಯಿತು ನಿಮ್ಮೆಲ್ಲರ ಒಂದು ಕಮೆಂಟ್ಸ್ನ ನೋಡಿ. ತುಂಬ ಮಿಸ್ ಮಾಡ್ಕೊಳತ್ತಿದ್ರು ಎಲ್ಲರೂ. ದಿವಸಕ್ಕೆ 1-2 ಕಮೆಂಟ್ ಅಂತೂ 100% ಬಂದೇ ಬರ್ತಾಯಿತ್ತು, ನೀವು ಯಾಕೆ ವ್ಲಾಗ್ಸ್ನ ಮಾಡ್ತಾಯಿಲ್ಲ ಅಂತ. ಅದ್ರ ಜೋಡಿ ನಾನು ರೆಸಿಪೀಸ್ ಅಂತೂ ಯಾವಾಗಲೂ ರೆಗ್ಯುಲರ್ ಆಗಿ ಹಾಕ್ತಾನೆ ಇರ್ತೇನೆ. ನನ್ನ ರೆಸಿಪಿ ಚಾನಲ್ಗೂ ಕೂಡ ಇದೇ ರೀತಿ ನೀವು ಸಪೋರ್ಟ್ ಮಾಡಬೇಕು. ಅದ್ರ ಜೊತೆ ಈಗ ನಾನು ಶಾಪಿಂಗ್ ಹೊಂಟೇನಿ. ಯಾಕೆ ಹೊಂಟೇನಿ, ಏನು ತೊಗೊಳಕ್ಕೆ ಹೊಂಟೇನಿ ಅಂತ ಹಂಗೆ ನಿಮ್ಮ ಜೊತೆ ನಾನು ಮಾತಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ, ಬರ್ರಿ. ಹಂಗೆ ನೋಡಿರಿ, ಇವತ್ತು ದಿನ ಯಾವುದಪ್ಪ ಅಂದ್ರೆ ಸೋಮವಾರ ಬೆಳಿಗ್ಗೆ. ಈಗ ನಾವು ಸಿಟಿಗೆ ಹೊರಟಾಗ 10:30 ಆಗಿತ್ತು ನೋಡಿರಿ. ಯಾಕಪ್ಪ ಇವರು 10:30 ಸಿಟಿಗೆ ಹೊಂಟಾರಂತ ನಿಮ್ಗೆ ಅನ್ಸತ್ತಿರ್ಬೋದು. ಹೋಗಲೇಬೇಕಾಗಿತ್ತು, ಯಾಕಂದರೆ ಮಧ್ಯಾಹ್ನ ಸೀಮಂತದ ಫಂಕ್ಷನ್ ಐತಿ, ಅಂದರೆ ಕೂಸ ಐತಿ ಒಬ್ಬರದ್ದು. ನಂಗೆ ಕ್ಲೋಸ್ ಆಗಿದ್ದಾರೆ ಅವರು. ಜೊತೆಗೆ ನಾನು ಒಂದು ವಾರದಿಂದ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ನಿ, ತರಬೇಕ್ರಿ ಒಂದು ಸೀರೆ ತೊಗೊಂಬರ್ಬೇಕು ಫಂಕ್ಷನ್ ಐತೆ ಅಂತ. ಅವರು ಸ್ವಲ್ಪ ಬ್ಯುಸಿ ಇದ್ದರು, ನಾಳೆ ಅಂದ್ಕೊಂಡು ಅದು ಇಲ್ಲಿವರೆಗೂ ಬಂದೇ ಬಿಡ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಲೇಬೇಕಾಯಿತು 10:30, ಯಾಕಂದರೆ 12 ಗಂಟೆ ಅಷ್ಟೊತ್ತಿಗೆ ನಾನು ಅಲ್ಲಿ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡೇನಿ. ಅಷ್ಟೊತ್ತಿಗೆ ನಾನು ವಾಪಸ್ ತೊಗೊಂಡು ಬಂದು ನಾನು ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು. ಫಂಕ್ಷನ್ ಇರೋದು ನಮ್ಮ ಏರಿಯಾ ಒಳಗನ, ನಮ್ಮ ಮನೆ ಹತ್ರನ, ನಮ್ಮ ನೇಬರು ಜೊತೆಗೆ ತುಂಬ ಕ್ಲೋಸ್ ಅವರು, ಫುಲ್ ಫ್ಯಾಮಿಲಿ ನಮ್ಮ ಜೊತೆ. ನಮ್ಮ ಮನೆಯಿಂದ ಸಿಟಿಗೆ ಹೋಗಬೇಕಂದ್ರೆ ಒಂದು 15-20 ಮಿನಿಟ್ಸ್ ಬೇಕೇ ಬೇಕು. ಅಂದರೆ ನಮ್ಮ ಮನೆ ಹತ್ರ ಅಷ್ಟು ಚಲೋ ಸಿಗಂಗಿಲ್ಲ, ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಸಿಟಿಗೇ ಬಂದು ತೊಗೊಂಡು ಹೋಗಿರ್ತೇನೆ. ಫಂಕ್ಷನ್ ಇರೋದು ನಮ್ಮ ಏರಿಯಾ ಒಳಗೆ ಇರೋದ್ರಿಂದ ಹಾಗಾಗಿ ನನಗೆ ಟೆನ್ಷನ್ ಇಲ್ಲ. ರೆಡಿಯಾಗಿ ಅಲ್ಲಿಂದಲೇ ಒಂದು 5 ನಿಮಿಷ ಹೋಗಿಬಿಡ್ಬೋದು. ಮತ್ತು ಬೇರೆ ಏರಿಯಾ ಅಂದ್ಬಿಟ್ರೆ ಮತ್ತೊಂದು 1/2 ಗಂಟೆ ಬೇಕಾಗ್ತದೆ ನಮಗೆ ಹೋಗೋಕ್ಕೆ. ಸೊ ಹಾಗಾಗಿ ಬೇಗ ಬೇಗ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಕಸ ಗುಡಿಸೋದು, ನೆಲ ಒರೆಸೋದು, ಪೂಜೆ ಮಾಡೋದು, A to Z ಎಲ್ಲ ಮುಗಿಸಿ ಈ ಕಡೆ ಬಂದ್ವಿ. ಇನ್ನು ಮಧ್ಯಾಹ್ನ ಆದರೆ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಕೆಲಸ ಅಂಥೇಳಿ ಬೇಗನೆ ಎದ್ದು ಸ್ಕೂಲ್ ಹೋಗುವಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿದ್ನಿ. ಹಂಗೆ ನಮ್ಮ ಮನೆಯವ್ರು ಕೂಡ ಏನೋ ಮಾತಾಡತ್ತಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡತ್ತೇನಂತ. ಅವ್ರು ಹ್ಞೂ ಹ್ಞೂ ಅನ್ಕೊತಾನೆ ನಾನು ವೀಡಿಯೋನ ಮಾಡ್ತಾ ಇದ್ದೆ. ಹಂಗೆ ಈಗ ಸುಮಂಗ್ಲಿ ಸಿಲ್ಕ್ಸ್ಗೆ ಬಂದ್ವಿ. ಜಸ್ಟ್ ಹೆಚ್ಚಾಗಿ ನಾನು ಇಲ್ಲೇ ತೊಗೊಳೋದು ಸೀರೆ ಎಲ್ಲ, ಯಾಕೋ ರಶ್ ಇರಲಿಲ್ಲ. ಇಲ್ಲ ಅಂದರೆ ಭಾಳ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಇಲ್ಲಿ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡೇನೆ ಅಷ್ಟೇ, ನಾನು ಇದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಮನೆಗೆ ಬೇಗ ಹೋಗಬೇಕನ್ನೋ ಒಂದು ಅರ್ಜೆಂಟ್ ಒಳಗೆ. ಸೊ ಫ್ರೆಂಡ್ಸ್, ಈಗ ನಾನು ಸೀರೆ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಷ್ಟು ಆಗಲಿಲ್ಲ, ಯಾಕಂದರೆ ಫುಲ್ ರಶ್ ಇತ್ತು. ಮತ್ತು ಮನೆಗೆ ಬಂದು ನಾನು ರೆಡಿಯಾಗಿ ಫಂಕ್ಷನ್ ಕೂಡ ಹೋಗಬೇಕು, ಹಾಗಾಗಿ ಅಷ್ಟೊಂದು ನಂಗೆ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಯಾವ ಥರ ಸೀರೆ ತೊಗೊಂಡೆ ಅಂತ ತೋರ್ಸತ್ತೆ ನೋಡಿ. ಈಗ ಈ ಥರ ಐತಿ ಬನಾರಸ್ ಸಿಲ್ಕು. ನನಗೆ ಈ ಕಲರ್ ಒಳಗೆ ಭಾಳ ಇಷ್ಟ ಆಯ್ತು ನೋಡಿರಿ, ಈ ಥರ ಬಾರ್ಡ್ರ್ ಈ ಥರ ಬಂದೈತಿ. ಹಂಗೆ ಪ್ರೈಸ್ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಕೂಡ ವಿಡಿಯೋ ನೋಡ್ತಿರ್ತಾರಲ್ಲ, ಚಲೋ ಅನಿಸೋದಿಲ್ಲ. ಇದು ಬಾರ್ಡ್ರ್ ಯಾವ ಕಲರ್ ಬಂದೈತಲ್ಲ, ಬ್ಲೌಸ್ ಪೀಸ್ ಕೂಡ ಅದೇ ಥರ ಬಂದೈತಿ. ಭಾಳ ಇಷ್ಟ ಆಯ್ತು ನೋಡಿದ ತಕ್ಷಣ. ಭಾಳ ಟೈಮ್ ಏನು ತೊಗೊಳ್ಳಿಲ್ಲ, ಹೋದ ತಕ್ಷಣ 5 ನಿಮಿಷದೊಳಗೆ ಸೆಲೆಕ್ಟ್ ಮಾಡಿದ್ದೆ, ತೊಗೊಂಡು ಬನ್ನಿ. ನಾನು ಈಗ ಸದ್ಯದೊಳಗೆ ಈ ಥರ ಒಂದು ತೊಗೋಬೇಕನ್ನೋ ಒಂದು ಪ್ಲ್ಯಾನ್ ಐತಿ, ಯಾಕಂದರೆ ಈ ಥರದ್ರೊಳಗೆ ನನ್ನ ಹತ್ರ ಒಂದು ಸೀರೆನೂ ಇಲ್ಲ. ಈಗ ಆಲ್ರೆಡಿ 12 ಗಂಟೆ ಆಗೈತಿ, ನಾನು ಕೂಡ ಫಂಕ್ಷನ್ಗೆ ರೆಡಿ ಆಗಬೇಕು. ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಸೊ ಸ್ನೇಹಿತರೆ ನೋಡ್ರಿ, ಈಗ 12:30 ಆಗೈತಿ. 1/2 ಗಂಟೆ ಅಂತೂ ನನಗೆ ಟೈಮ್ ಬೇಕೇ ಬೇಕು ರೆಡಿ ಆಗೋಕ್ಕೆ. ಆಲ್ರೆಡಿ ನಾನು ಸಿಟಿಗೆ ನಾನು ಏನು ಸೀರೆ ತೊಗೊಳಕ್ಕೆ ಹೊಂಟಿದ್ನಲ್ಲ, ಆವಾಗಲೇ ಸೀರೆದು ಪಿನ್ ರೆಡಿ ಮಾಡಿಟ್ಟು ಹೋಗಿದ್ನಿ. ಯಾಕಂದರೆ ನನಗೆ ಸೀರೆ ಉಟ್ಕೋಬೇಕಾದ್ರೆ ಈ ಸೆರಗು ಸೈಡ್ ಪಿನ್ ಹಚ್ಕೊಳ್ಳೋದು ಭಾಳ ಟೈಮ್ ಹಿಡಿತೈತಿ, ಟೆನ್ಷನ್ ಆಗಕ್ಕೆ ಶುರು ಆಗ್ಬಿಡ್ತೈತೆ ನನಗೆ. ಅಲ್ಲಿ ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಿರ್ತಾರೋ, ನನಗೆ ಲಘು ಆಗ್ತಿರೋದಿಲ್ಲ ಪಿನ್ ಹಚ್ಕೊಳ್ಳೋದು, ಅಂಥ ಟೈಮ್ನಾಗ ಭಾಳ ಟೆನ್ಷನ್ ಆಗ್ತಿರ್ತೈತಿ. ಸೊ ಟೈಮನ್ನು ಒಂದು 15 ನಿಮಿಷ ಬೇಕು ನಂಗೆ ಅದು ಸೀರೆದು ಸೆರಗು ಪಿನ್ ಹಚ್ಕೊಳಕ್ಕೆ. ಹಂಗೆ ಈ ಸೀರೆ ಬ್ಯಾಕ್ ನೆಕ್ ಕೂಡ ಈ ಥರ ಐತೆ ನೋಡಿರಿ ಡಿಸೈನು, ತುಂಬ ಜನ ಕೇಳ್ತಿರ್ತೀರಿ. ಈ ಥರ ನಾವು ಕೂದಲು ಕೆಳಗಡೆ ಓಪನ್ ಆಗಿ ಬಿಟ್ಬಿಡ್ತೇವಲ್ಲ, ವರ್ಕೆಲ್ಲ ಮುಚ್ಚೆ ಹೋಗ್ಬಿಡ್ತೈತೆ ಅನಿಸಿರ್ತೈತೆ. ಅದು 2ನೇ ಸಲ ಇದು ನಾನು ಉಟ್ಕೊಳಕತ್ತಿದ್ದು. ಲಾಸ್ಟ್ ವ್ಲಾಗ್ ಒಳಗೆ ಒಂದು ಸಾರಿ ಉಟ್ಕೊಂಡಿದ್ದೆ, ಒಂದು 6 ಮಂತ್ಸ್ ಬ್ಯಾಕು. ಹಳೆ ವಿಡಿಯೋ ಯಾರಾದರೂ ನೋಡಿದರೆ ಗೊತ್ತಿರ್ತೈತಿ, ಅದಾದಮೇಲೆ ಏನು ಉಟ್ಕೊಳಕ್ಕಾಗಿರಲಿಲ್ಲ.
ತೊಗೊಳ್ಳೋವಾಗ ಈ ಸೀರೆ ಕಲರ್ ಒಂಥರ ಭಾಳ ಡಾರ್ಕ್ ಐತೇನೋ ಅನಿಸ್ತಿತ್ತು, ಬಟ್ ಉಟ್ಕೊಳಕ್ಕೆ ಚಂದ ಅನಿಸ್ತತಿ ನೋಡಿರಿ. ಫೈನಲ್ಲಾಗಿ ಈ ಥರ ರೆಡಿ ಆಗಿದ್ದೇನೆ ನಾನು, ಈ ಥರ ಕಾಣಿಸತ್ತೆ ಸೀರೆ. ಮೇನು ಭಾಳ ಲಘು ರೆಡಿ ಆಗ್ಯಾನಂತ ಹೇಳ್ಬೋದು, ಭಾಳ ಟೈಮ್ ತೊಗೊಂಡ್ಬಿಡ್ತೆ ನಾನು ಸೀರೆ ಉಟ್ಕೊಂಡು ಈ ಥರ ಫಂಕ್ಷನ್ಗೆ ಹೋಗೋವಾಗ. ಬರ್ರಿ ಈಗ ನಿಮ್ಮನ್ನು ನಾನು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೇನೆ. ಇಲ್ಲೇ ನೋಡಿರಿ ಸೀಮಂತ ಮಾಡಿಸ್ಕೊಳತ್ತಾರಲ್ಲ ಪಲ್ಲವಿ, ಇವರು ಅವ್ರದ್ದೇ ಈಗ ಸೀಮಂತ ಇರೋದು. ಈ ಥರ ರೆಡಿ ಆಗಿದ್ದಾರೆ, ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡೇನಿ. ಹಸಿರು ಸೀರೆ ಉಟ್ಕೊಂಡಾರು. ಮೇನ್ ಸೀಮಂತಕ್ಕೆ ಅಂದ್ರೆ ಕುಬ್ಸಕ್ಕೆ ಹಸಿರು ಸೀರೆನ ಬೇಕಲ್ರಿ. ಹಂಗೆ ಡೆಕೋರೇಷನ್ ಯಾವ ರೀತಿ ಮಾಡ್ಯಾರ ಅಂತ ತೋರ್ಸತ್ತಾರೆ ನೋಡಿರಿ. ಅವ್ರ ಮನೆ ಮಂದಿನ ಸೇರಿಕೊಂಡು ಈ ಡೆಕೋರೇಷನ್ ಮಾಡಿದಾರು. ಒಂಥರ ಪ್ರೊಫೆಷ್ನಲ್ ಆಗಿ ಏನು ಡೆಕೋರೇಷನ್ ಮಾಡ್ತಾರಲ್ಲ ಆ ರೀತಿ ಬಂದಿತ್ತು. ಇಲ್ಲಿ ಅಮ್ಮ ಮಗಂದು ಒಂದು ಪೇಂಟ್ ಮಾಡಿದ್ದಾರೆ ಮಿಡ್ಲೊಳಗೆ. ಈ ಕಡೆ ಆ ಕಡೆ ಎರಡು ಬೇಬಿ ಬಾಯ್ ಬೇಬಿ ಗರ್ಲ್ ಅಂತ ಈ ಥರ ಹಾಕಿದ್ದಾರೆ ಪಿಂಕ್ ಮತ್ತು ಬ್ಲೂ ಒಳಗೆ. ನಂಗಂತೂ ಈ ಡೆಕೋರೇಷನ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡಿರಿ. ಎಷ್ಟು ಚಂದ ಕಾಣತ್ತೆ ಅಂಥೇಳಿ ಮನೆ ಒಳಗೇ ಮಾಡಿದ್ದಾರೆ ಇದೆಲ್ಲ ಅವರು ಡೆಕೋರೇಷನ್. ಹಾಲ್ ಒಳಗೆ ಚೇರ್ ಕೂಡ ತುಂಬ ಗ್ರ್ಯಾಂಡಾಗಿತ್ತು ನೋಡಿರಿ. ಒಂದೊಂದು ಐಟಮ್ ಕೂಡ ಒಂಥರ ಡಿಫ್ರೆಂಟಾಗಿ ಅನ್ಸತ್ತಿತ್ತು ನನಗೆ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದು ನೋಡಿರಿ. ಫೈನಲಾಗಿ ತೋರ್ಸತ್ತೇನೆ ಯಾವ ರೀತಿ ಬಂದತ್ತೆ ಅಂಥೇಳಿ. ಹಂಗೆ ನೋಡಿರಿ ಇಲ್ಲೇ ಕೆಳಗಡೆ ಎಲ್ಲ ತಟ್ಟೆ ಒಳಗೆ ತಾಂಬೂಲ ಕಾಯಿ ಹಣ್ಣು ಎಲ್ಲ ಜೋಡಿಸಿಟ್ಟಾರು ಬಳೆಯೆಲ್ಲ. ಮತ್ತು ಇನ್ನೂ ಅವರು ಶುರು ಮಾಡಿರಲಿಲ್ಲ, ಕುಬ್ಸದ್ದೇನು ಕಾರ್ಯಕ್ರಮ ಆಯ್ತಲ್ಲ ಇದನ್ನು ಶುರು ಆಗಿರಲಿಲ್ಲ. ನಾನು ಸ್ವಲ್ಪ ಬೇಗನೆ ಹೋಗಿದ್ನಿ ಯಾಕಂದ್ರೆ ಅವ್ರು ತುಂಬ ಕ್ಲೋಸ್ ಅದಾರೆ ನಮ್ಗೆ. ಮತ್ತು ಏನಂದರೆ ಇಲ್ಲಿ ಕೆಳಗೆ ನೋಡಿರಿ ನಿಮ್ಗೆ ಗೊಂಬೆ ಕಾಣಿಸತ್ತಿರ್ಬೋದು, ಭಾಳ ಅಂದ್ರೆ ಭಾಳ ಅಟ್ರಾಕ್ಟಿವ್ ಆಗಿತ್ತು. ನೀವು ಏನಾದರೂ ಕುಬ್ಸ ಅಥವಾ ಸೀಮಂತ ಏನಾದರೂ ಮಾಡ್ಕೊಳ್ಳೋರಿದ್ರೆ ಈ ಥರ ಗೊಂಬೆ ಇಟ್ಟರೆ ಭಾಳ ಚಂದ ಅನಿಸ್ತತೆ ನೋಡಿರಿ. ನಡುಕ್ಕೆ ಸೀಮಂತ ಮಾಡ್ಕೊಳ್ತಾ ಇರೋ ಹೆಣ್ಮಗಳು ಆ ಕಡೆ ಈ ಕಡೆ ಎಲ್ಲ ಬಳೆ ಹೂವು ಮತ್ತು ಹಣ್ಣು ಎಲ್ಲ ಹಿಡ್ಕೊಂಡು ನಿಂತಿರೋ ಹೆಣ್ಮಕ್ಕಳು ಎಷ್ಟು ಚಂದ ಕಾಣಿಸತ್ತಿತ್ತು. ರಿಯಲ್ಲಾಗಿ ಸೀರೆ ಉಟ್ಕೊಂಡಾರೇನೋ ಅನ್ನೋ ಥರ ಆಗಿತ್ತದು. ಮತ್ತು ಕೆಳಗಡೆನು ಪ್ಲೇಟ್ ಒಳಗೆ ಎಲ್ಲ ಥರ ಹಣ್ಣು ಹಾಕಿಟ್ಟಿರೋ ಥರ ಡೆಕೋರೇಷನ್ ಮಾಡಿಟ್ಟಿದ್ರು. ನೀವು ಏನಾದರೂ ನಿಮ್ಮ ಮನೆಯಲ್ಲೂ ಈ ಥರ ಸೀಮಂತದ್ದು ಅಥವಾ ಕುಬ್ಸದ ಕಾರ್ಯಕ್ರಮ ಇದೆ ಈ ಥರ ಒಂದು ಐಡಿಯಾ ಚಂದ ಐತೆ ಅಂತ ಹೇಳ್ಬೋದು ಕಾನ್ಸೆಪ್ಟು. ಮತ್ತು ತುಂಬ ಜನ ಬರಾತಿದ್ರು ಇನ್ನೂ ಆಲ್ರೆಡಿ. ಮತ್ತು ಇಲ್ಲೆಲ್ಲ ನೋಡಿರಿ ಹಾಲ್ ಒಳಗೆ ಎಲ್ಲ ಲೇಡೀಸು ಕೂತ್ಕೊಂಡಿದ್ರು. ಹಂಗ ಈಗ ನೋಡ್ರಿ ಅವರು ಕುಬ್ಸದ್ದು ಎಲ್ಲ ಸಂಪ್ರದಾಯ ಶುರು ಮಾಡತ್ತಾರು. ನನಗೂ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ, ಯಾಕಂದ್ರೆ ನಮ್ಮೂರೆಲ್ಲ ದೂರ, ನಾವು ಇಲ್ಲಿದ್ದೇವೆ. ಇಂಥ ಫಂಕ್ಷನ್ಗೆ ನಾವು ಹೆಚ್ಚಾಗಿ ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಕೆಲವೊಂದು ಸಂಪ್ರದಾಯ ಅಷ್ಟೊಂದು ನನಗೂ ಕ್ಲಿಯರಾಗಿ ಗೊತ್ತೇ ಇಲ್ಲ. ಹಂಗೆ ಇಲ್ಲಿ ಸಂಪ್ರದಾಯ ಪದ್ಧತಿಗೂ ನಮ್ಮ ಊರ ಕಡೆ ಸ್ವಲ್ಪ ಪದ್ಧತಿಗೂ ಸ್ವಲ್ಪ ಚೇಂಜಸ್ ಆಗೇ ಆಗ್ತವೆ. ಈ ವಿಡಿಯೋ ಒಳಗೆ ನಾನು ಯಾವುದೇ ವಾಯ್ಸನ್ನು ಮ್ಯೂಟ್ ಮಾಡಿಲ್ಲ, ಯಾಕಂದರೆ ಎಲ್ಲ ನ್ಯಾಚುರಲ್ ಆಗಿರಲಿ ಅಂಥೇಳಿ ನಾನು ಯಾವುದೇ ಸೌಂಡನ್ನು ಕಟ್ ಮಾಡಿಲ್ಲ. ಯಾಕಂದ್ರೆ ವಿಡಿಯೋ ನೋಡೋರಿಗೂ ಕೂಡ ಇದು ನಮ್ಮ ಮನೆಯೊಳಗೆ ನಡೆಯತ್ತೇನೋ ಅಂತ ಅನ್ನಿಸ್ಬೇಕು. ಸೊ ಹಾಗಾಗಿ ಕೂತ್ಕೊಳ್ಳಿ. ಟಿವಿ ಆಫ್ ಆಗಿದೆ, ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹಾಕೋ ಮೊಬೈಲ್ ಸ್ವಲ್ಪ ಸೈಡ್ ನಿಮ್ಮ ಹತ್ರ ಇತ್ತು ಅವ್ರಿಗೆ.
ಬಿಳಿ ಅಕ್ಕಿಲ್ ಮಾಡಿದ್ರ ಅರ್ಥ ಶಾಸ್ತ್ರ ಅವಳಿಗೂ ಒಂಬತ್ ಬಳೆ ಹಾಕ್ತಾರೆ ಹುಡುಗಿಗೆ. ಫೋಕಸ್ ಮಾಡು, ಬೆಟ್ಟನೇ ಸುಮ್ಮನೆ ಅಜ್ಜಿ ತಟ್ಟೆಗೆ ತಿನ್ನಂಗಿದ್ರೆ ಎಲ್ಲ ತಿನ್ಬೋದು. ಆಯ್ತು ಮೊಸರಲ್ಲೇ ವಾಂಗಿ ಬಾತ್ ನಿಂತರನೆ ಮಾಡಿದಾರೆ ವಾಂಗಿ ಬಾತು. ನಡಿ ನೋಡಿ ಹಾಗೇನು ಹಂಗ ಈಗ ಊಟದ ಸಮಯ ನೋಡ್ರಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು ಊಟ ಮಾಡೋಷ್ಟೊತ್ತಿಗೆ. ಹೋಳಿಗೆ ಊಟ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಹೋಳಿಗೆ ಅಂದ್ರೆ. ಸೊ ಎಲ್ಲರೂ ಊಟ ಮಾಡತ್ತಾರು, ನನಗೂ ಕೂಡ ಹಸಿವಾಗಿತ್ತು, ಬೆಳಿಗ್ಗೆ ಬೇಗ ನಾಷ್ಟ ಮಾಡಿದ್ನಲ್ಲ ಹಂಗಾಗಿ. ಸೊ ನಾನು ಕೂಡ ಊಟ ಮಾಡ್ತೇನೆ, ಜೊತೆಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.